ಅಶೋಕ್ರವರೇ, ನೀವ್ಯಾರು, ನೀವೆಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದೀರಿ ಎಲ್ಲವೂ ನಮಗೆ ಗೊತ್ತು. ಆದರೆ ನಿಮ್ಮ ತಂದೆ ತಾಯಿ ಯಾರು ಅವ್ರ ಪರಿಚಯ ನಮಗಿಲ್ಲ. ನಿಮ್ಮ ತಂದೆಯವ್ರ ಬಗ್ಗೆ? ನಮ್ಮೂರು ಆನೇಕಲ್ಲು, ಇಲ್ಲೇ ಬೆಂಗಳೂರು ಹತ್ರ. ಈಗ ಜಮೀನು ಬೆಲೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ನಮ್ಮ ತಂದೆಯ ಹುಟ್ಟೂರು. ನಮ್ಮ ತಂದೆ ಲಕ್ಷ್ಮೀ ನರಸಿಂಹಯ್ಯ ಅಂತ. ಅವರ ತಂದೆ ನಮ್ಮ ತಾತ ವೆಂಕಟಶಿವಪ್ಪ ಅಂತ. ಈ ಮನೆಯಲ್ಲಿ ಮಕ್ಕಳು ಜಾಸ್ತಿಯಾಗಿ ಜಮೀನು ಕಡಿಮೆ ಆದಾಗ ಜಮೀನು ಹಂಚ್ಕೊಳ್ಳೋಕ್ಕೆ ಜಗಳ ಆಗುತ್ತೆ. ಆ ಥರ ಸನ್ನಿವೇಶ ಬಂದಾಗ ನಮ್ಮ ತಾತ ಬೇಸಾಯನ ಬಿಟ್ಟು ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡ್ರು ನಮ್ಮ ತಾತ. ಹಾಗಾಗಿ ನಮ್ಮ ತಂದೆ ಕೂಡ ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡ್ರು. ತಾತನವರು ಪೊಲೀಸು, ತಂದೆ ತಂದೆ ಆ ತಾತ ಕಾನ್ಸ್ಟೇಬಲ್ ಆಗಿ ರಿಟೈರ್ ಆದರು. ಆದರೆ ಅಪ್ಪ ಕಾನ್ಸ್ಟೇಬಲ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ, ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ ಆದರು. ತಾಯಿ ಪುಟ್ಟಮ್ಮ ಅಂತ, ಏನು ಓದ್ದವರಲ್ಲ, ಆದರೆ ಓದಿನ ಬೆಲೆ ಏನು ಅಂತ ಗೊತ್ತಿದ್ದರಿಂದ ನಾವು ಚಿಕ್ಕವರಾಗಿದ್ದಾಗ ನಮಗೆ ಹೊಡೆದು ಬಡಿದು ಕಿವಿ ಹಿಂಡಿ ಒಳಸುಳಿಯೆಲ್ಲ ಇಟ್ಟು ನಮಗೆ ನಾಲ್ಕು ಅಕ್ಷರ ಬರೋ ಹಾಗೆ ಮಾಡಿದ್ರು. ಸೊ ಇದು ನಮ್ಮ ತಂದೆ ತಾಯಿಗಳ ಪರಿಚಯ. ನೀವು ಸಣ್ಣವರಿದ್ದಾಗ ನಿಮ್ಮ ಸ್ವಭಾವ ಹೇಗೆ? ಭಾಳ ತುಂಟ್ರ, ಅಥವಾ ನಿಮ್ಮ ತಂದೆ ನೋಡಿದ ತಕ್ಷಣ ಭಯ ಪಡ್ತಿದ್ರ, ಅಥವಾ ನಿಮ್ಮ ತಂದೆಯ ಸಂಬಂಧ? 8 ಜನ ಅಣ್ಣ ತಮ್ಮ ಅಕ್ಕ ತಂಗಿರು, ಒಬ್ಬ ಅಕ್ಕ, 2 ತಂಗಿ, 2 ಅಣ್ಣ, 2 ತಮ್ಮ. ನಾನು ಮಧ್ಯಮ ಪಾಂಡವ. ಓಕೆ, ಸೇಫ್ ಆಗರೆ. ನನ್ನ ಹೆಸರು ವೇಣುಗೋಪಾಲ ಅಂತ, ಮನೆಯಲ್ಲಿ ಗೋಪಿ ಗೋಪಿ ಅಂತ ಕರಿತಾ ಇದ್ರು. ನಮ್ಮ ತಂದೆ 6 ಅಡಿ 3 ಇಂಚ್ ಎತ್ತರ. ಅವರು ಬೆಳಗ್ಗೆನೆ ಮನೆ ಬಿಟ್ಟು ಹೋಗೋರು, ತಿರ್ಗಾ ಮತ್ತೆ ರಾತ್ರಿ ಮನೆಗೆ ಬರೋರು. ನಮ್ಮ ತಪ್ಪುಗಳ ವರದಿಯೆಲ್ಲ ನಮ್ಮ ತಾಯಿ ನಮ್ಮ ತಂದೆಗೆ ಕೊಡ್ತಾ ಇದ್ರು ದಿನ. ಸೊ ಅದಕ್ಕೆ ತಕ್ಕ ಹಾಗೆ ನಮಗೆ ಎಲ್ಲ ಟ್ರೀಟ್ಮೆಂಟು ಸಿಗ್ತಾ ಇತ್ತು. ಆದರೆ ನಾನು ಚಿಕ್ಕ ವಯಸ್ಸಿಂದ ಭಾಳ ತುಂಟ, ಓದು ಬರಹದಲ್ಲಿ ಚೆನ್ನಾಗಿದ್ದೆ, ಆದರೆ ಈ ಆಟ ಪಾಠ, ಈ ಚೇಪೆಕಾಯಿ ಕದಿಯೋದು ಈ ಥರದ್ದೆಲ್ಲ ಜಾಸ್ತಿ ಇದ್ದದ್ರಿಂದ, ತಮ್ಮಂದ್ರ ಜೊತೆ ಎಲ್ಲ ಜಗಳ ಫೈಟಿಂಗು ಅವೆಲ್ಲ ಇದ್ದದ್ರಿಂದ ಸ್ವಲ್ಪ ಒದೆ ಜಾಸ್ತಿ ತಿಂದಿದ್ದೀನಿ. ನಮ್ಮ ತಂದೆ ಎಷ್ಟು ಸ್ಟ್ರಿಕ್ಟೋ ನಮ್ಮ ಗ್ರಾಚಾರಕ್ಕೆ ನಮ್ಮ ತಾಯಿನೂ ಅಷ್ಟೇ ಸ್ಟ್ರಿಕ್ಟು. ನಮ್ಮ ಪ್ರೀತಿ ಮಾಡೋರೇ ಇರಲಿಲ್ಲ. ಅಯ್ಯಯ್ಯೋ. ಆದರೆ ಮನೇಲಿ ನಮ್ಮ ಅಜ್ಜಿ ಒಬ್ಬರು ಇದ್ರು, ಅವರು ಕದ್ದು ಮುಚ್ಚಿ ನಮಗೆ ಈ ತಂಡಿ ಪಂಡಿ ಕೊಡೋದು, ಒದೆ ಬಿದ್ದಾಗ ಕಣ್ಣೀರು ಒರೆಸೋದು, ನಮ್ಗೆ ಸಮಾಧಾನ ಮಾಡೋ ಕೆಲಸ ಎಲ್ಲ ಅವ್ರು ಮಾಡೋರು. ಆಗಿನ ಕಾಲದಲ್ಲಿ ನೋಡಿ ಬದುಕು ಎಷ್ಟು ದುಸ್ತರವಾಗಿತ್ತು ಅಂತಂದರೆ, ನಮ್ಮ ತಂದೆ ನಮ್ಮ ತಾಯಿನ ಮದುವೆ ಆದಾಗ ನಮ್ಮ ತಾತ ಅಂದರೆ ನಮ್ಮ ತಾಯಿಯ ತಂದೆ ತೀರು ಹೋದ್ರಂತೆ. ಅವರ 3 ಜನ ಹೆಣ್ಮಕ್ಳು, 1 ಗಂಡು ಮಗು, ಮತ್ತು ನಮ್ಮ ತಾತ ರಿಟೈರ್ ಆಗಿದ್ದರಿಂದ ನನ್ನ ಚಿಕ್ಕಮ್ಮಗಳು ಮತ್ತು ಒಬ್ಬ ಸೋದರ ಮಾವ, ನಾವು 8 ಜನ. ಇಷ್ಟು ದೊಡ್ಡ ಜನರ ಕುಟುಂಬವನ್ನು ನಮ್ಮ ತಂದೆ ಒಬ್ಬರೇ ಸಾಕ್ತಾಯಿದ್ರು. ಹೀಗಾಗಿ ನಮಗೆ ಹಂಚಿ ತಿನ್ನೋದು, ಕಷ್ಟ ಸುಖಗಳನ್ನು ಹಂಚ್ಕೊಳ್ಳುವಂಥದ್ದು, ಮತ್ತು ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂಥದ್ದು, ಮತ್ತು ಇವುಗಳ ಮಧ್ಯೆ ನಮ್ಮ ತಂದೆ ತಾಯಿಗಳು ಬಾಯಿ ಬಿಟ್ಟು ಹೇಳದೆ ಹೋದರು ಸತ್ಯಸಂಧತೆ, ಸುಳ್ಳು ಹೇಳದೆ ಇರೋದು, ಆಮೇಲೆ ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು, ಪ್ರಾಣಿ ಹಿಂಸೆ ಮಾಡದೇ ಇರುವಂಥದ್ದು, ವಿದ್ಯೆಯ ಬಗ್ಗೆ ಬಹಳ ಕಾಳಜಿ ಕಳಕಳಿ ಇಟ್ಕೊಳ್ಳುವಂಥದ್ದನ್ನು ನಮಗೆ ಅವರು ಒರಳಲ್ಲಿ ಹಾಲಾಗ್ತಾರಲ್ಲ ಹಾಗೆ ಹಾಕಿ ನಮ್ಮನ್ನು ಬೆಳೆಸಿದ್ದು.